ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಸಿಂಪಲಾಗಿ ಟೊಮೆಟೊ ಗೊಜ್ಜು ಅಥವಾ ಟೊಮೆಟೊ ಕರಿ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಚಪಾತಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್. ತುಂಬ ಸಿಂಪಲ್ ಮೆಥಡಲ್ಲೇ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಈ ಟೊಮೆಟೊ ಕರಿಗೆ ಒಂದು ಪೌಡರ್ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಶೇಂಗಾನ ಉರ್ದು ಅದ್ರ ಮೇಲಿರೋ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ನೋಡಿ, ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಕಲ್ಲು ಸಕ್ಕರೆ ಹಾಕೋದ್ರಿಂದ ಟೇಸ್ಟು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನೀವು ಕಲ್ಲು ಸಕ್ಕರೆ ಬದಲು ಒಂದು ಸಣ್ಣ ಪೀಸಷ್ಟು ಬೆಲ್ಲನೂ ಯೂಸ್ ಮಾಡ್ಬೋದು. ನೀರು ಹಾಕ್ದಂಗೆ ಪೌಡರ್ ಮಾಡ್ಕೊಳ್ಬೇಕು. ತುಂಬಾ ಫೈನ್ ಪೌಡರಾಗಿ ಮಾಡ್ಕೋಬಾರ್ದು. ನೋಡಿ, ಈ ಅದದಲ್ಲಿದೆ. ಮೊದಲು ಕಡಾಯಿಗೆ ಒಂದು 4 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಿದ್ದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಜೀರಿಗೆ ಈ ರೀತಿ ಚಟಪಟ ಅಂದಿದ್ದು ಒಂದು ಅರ್ಧ ಟೀಸ್ಪೂನಷ್ಟು ಸೋಂಪ್ಕಾಳು ಹಾಕ್ಕೊಳ್ತಾ ಇದ್ದೀನಿ. ಸೋಂಪ್ಕಾಳು ಫ್ರೈ ಆಗ್ತಿದ್ದಂಗೆ ಒಂದು ಸಣ್ಣ ಈರುಳ್ಳಿ, ಒಂದು 10 ರಿಂದ 15 ಸಣ್ಣ ಈರುಳ್ಳಿನ ಈ ರೀತಿ ಒಂದು ಎರಡು ಭಾಗ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಳ್ಳೋಣ. ಈ ಟೊಮೆಟೊ ಕರಿಗೆ ಸಣ್ಣ ಈರುಳ್ಳಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಉದುರುದ್ರೆ ಆಗಬೇಕು. ಈರುಳ್ಳಿ ನೋಡಿ, ಈ ರೀತಿ ಕೆಂಪಗೆ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ. ಈಗ ದಪ್ಪ ಸೈಜಿಂದು ಎರಡು ಹಣ್ಣಾಗಿರೋ ಟೊಮೊಟೊನ ಸಣ್ಣದ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಟೊಮೊಟೊನೇ ಯೂಸ್ ಮಾಡ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ, ಟೊಮೊಟೊನ ಬೇಗ ಸಾಫ್ಟ್ ಆಗುತ್ತೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಗ್ಯಾಸ್ನ ಮೀಡಿಯಂ ಸಿಮ್ಮಲ್ಲಿಟ್ಟು 1 ನಿಮಿಷದವರೆಗೂ ಬಿಡಬೇಕು, ಟೊಮೊಟೊನ ಸ್ವಲ್ಪ ಸಾಫ್ಟ್ ಆಗೋ ತನಕ. ನೋಡಿ, 1 ನಿಮಿಷ ಆಗಿದೆ, ಟೊಮೊಟೊನ ಈ ರೀತಿ ಸಾಫ್ಟಾಗಿ ಆಗಿದೆ. ಸೌಟಲ್ಲೇ ಚೆನ್ನಾಗಿದ್ದ ಮ್ಯಾಶ್ ಮಾಡ್ಕೊಳ್ಳಿ. ಸ್ಪೈಸಸ್ಗಳು ಹಾಕ್ಕೊಳ್ಳೋಣ. 1 ಟೇಬಲ್ಸ್ಪೂನಷ್ಟು ಖಾರದ ಪುಡಿ, 1 1/2 ಟೇಬಲ್ಸ್ಪೂನಷ್ಟು ಗರಂ ಮಸಾಲ, 1/2 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ, ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೊಂದು ಸ್ವಲ್ಪ ಸ್ಪೈಸಿಯಾಗಿ ಬೇಕಿತ್ತು ಅಂದರೆ 2 ಹಸಿಮೆಣಸಿನ್ಕಾಯಿನ ನೀವು ಒಗ್ಗರಣೆಗೆ ಹಾಕ್ಕೊಳ್ಬೋದು. ಇವೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದ್ರ ಜೊತೆಗೆ ನಾವು ಪೌಡರ್ ಮಾಡಿಟ್ಟಿದ್ದಲ್ಲ ಶೇಂಗಾ, ಅದು ಹಾಕ್ಕೊಳ್ಳೋಣ. ನಾನು ಇವತ್ತು 1 3 ಟೇಬಲ್ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ತುಂಬ ನೀರು ಹಾಕ್ಕೊಳ್ಳೋಕೆ ಹೋಗ್ಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನೋಡಿ, ಈ ಅದದಲ್ಲಿದೆ, ತುಂಬ ತೆಳುವಾಗಿಲ್ಲ. ಈಗ ತಟ್ಟೆ ಮುಚ್ಚಿ ಗ್ಯಾಸ್ನ ಮೀಡಿಯಮ್ ಮತ್ತು ಲೋ ಇವೆರಡರ ಮಧ್ಯದಲ್ಲಿಟ್ಟು ಒಂದು 10 ನಿಮಿಷದವರೆಗೂ ಬಿಡಬೇಕು. ನೋಡಿ, ಒಂದು 10 ಮಿನಿಟ್ಸ್ ಆಗಿದೆ. ನೀವು ನೋಡ್ಬೋದು ಎಣ್ಣೆ ಈ ರೀತಿ ಸೆಪ್ರೇಟಾಗಿ ಆಗಿದೆ. ಈ ರೀತಿ ಸೆಪ್ರೇಟಾಗಿ ಆಯಿತು ಅಂದರೆ ಟೊಮೆಟೊ ಗೊಜ್ಜು ರೆಡಿ ಅಂತ. ಈಗ ಒಂದ್ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಈಗ ಇದು ರೆಡಿ ಇದೆ. ನಾವು ಸ್ಟೌವ್ ಆಫ್ ಮಾಡ್ಕೊಳ್ಳೋಣ, ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲಾಗಿ ಟೊಮೆಟೊ ಗೊಜ್ಜು ಅಥವಾ ಟೊಮೆಟೊ ಶೇಂಗಾ ಕರಿ ಹೇಗೆ ಮಾಡೋದು ಅಂತ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಉಪ್ಪು, ಹುಳಿ, ಖಾರ ಲೈಟಾಗಿ ಸ್ವೀಟು, ಅದರಲ್ಲೂ ಶೇಂಗಾ ಪೌಡರ್ ಹಾಕಿರೋದ್ರಿಂದ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಇದು ಚಪಾತಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನು. ಈ ರೆಸಿಪಿನ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.